ಹಠಾತ್ ಮರಣ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ. ಒಂದು ವಾರದ ಹಿಂದೆ ದಂಪತಿಗಳಿಬ್ರು ಕೂಡ ನನ್ನನ್ನು ಬಂದು ಭೇಟಿ ಮಾಡಿದ್ರು. ಪ್ರಶಸ್ತಿ ಬಂದ ವಿಚಾರದಲ್ಲಿ ಅವರಿಗೆ ಸೈಟ್ ಲಭ್ಯ ಇನ್ನೂ ಆಗಿಲ್ಲ ಅಂತೇಳಿ ಮತ್ತು ನನಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನನ್ನ ಹತ್ರ ಮಾತಾಡಲಿಕ್ಕೆ ಬಂದಿದ್ರು. ಸುಮಾರು ಅರ್ಧ ಗಂಟೆ ಕಾಲ ನಾನು ಮಾತಾಡಿದೆ. ಬಹಳ ಆರೋಗ್ಯಕರವಾಗಿ ಇದ್ರು, ಬಹಳ ಹೆಲ್ತ್ ಕಾನ್ಶಿಯಸ್ ಇಬ್ರು ಕೂಡ ಬಹಳ ಇತ್ತು. ಈ ರೀತಿ ಹಠಾತ್ತೆ ಆಗಿರೋದು ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ. ಇಡೀ ಕುಟುಂಬಕ್ಕೆ, ದಂಪತಿಗೆ ಯಾವ ರೀತಿ ಅಭಿಮಾನ ಇದೆ ಅನ್ನೋದಕ್ಕೆ ಈ ಅಭಿಮಾನದ ಸಾಗರವೇ ಸಾಕ್ಷಿಯಾಗಿದೆ. ಭಗವಂತನ ಲೀಲೆ, ನಾವ್ಯಾರು ಪ್ರಶ್ನೆ ಮಾಡೋಕ್ಕಾಗುವುದಿಲ್ಲ. ಮನುಷ್ಯನ ಸಾವು ಹುಟ್ಟಿನ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡೋಕ್ಕಾಗುವುದಿಲ್ಲ. ಅದು ಎರಡು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೆ ಇಂಥ ಚಿಕ್ಕ ವಯಸ್ಸಿನಲ್ಲೇ ಯಾರಿಗೂ ಆಗಬಾರದು. ಬಹಳ ಕನಸನ್ನ ಕಟ್ಕೊಂಡಿರ್ತಾರೆ, ಬದುಕಿನಲ್ಲಿ ಬಹಳ ಶ್ರಮ ಪಟ್ಟಿರ್ತಾರೆ. ಕೇವಲ 37 ವರ್ಷ